ಹಲೋ ಫ್ರೆಂಡ್ಸ್ ಈ ಒಂದು ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ಒಂದು ಮಾತನ್ನ ಹೇಳಬೇಕು ಅದೇನು ಅಂದರೆ ಒಬ್ಬ ನಿರ್ಮಾಪಕ ಒಬ್ಬ ಹೀರೋಗೆ ಸಿನಿಮಾ ಮಾಡಬೇಕು ಅಂದ್ಕೊಂಡ್ರೆ ಒಂದು ಸಿನಿಮಾ ಆಗುತ್ತೆ ಅದೇ ಒಬ್ಬ ನಿರ್ದೇಶಕ ಒಬ್ಬ ಹೀರೋಗೆ ಸಿನಿಮಾ ಮಾಡಬೇಕು ಅಂತ ಹೊರಟ್ರೆ ಖಂಡಿತ ಆ ಒಂದು ಸಿನಿಮಾ ಒಳ್ಳೆಯ ಸಿನಿಮಾ ಆಗುತ್ತೆ ಈ ಎರಡರ ಮಧ್ಯೆ ಅಂಥದ್ದೇನು ಡಿಫ್ರೆನ್ಸ್ ಇದೆ ಅನ್ನೋದು ನಿಮಗೆಲ್ಲ ಈಗಾಗಲೇ ಅರ್ಥ ಆಗಿರುತ್ತೆ ಈಗ ಮೇನ್ ವಿಷಯಕ್ಕೆ ಬರೋಣ ಈಗಾಗಲೇ ನೀವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ ಸುಮಲತಾ ಅಂಬರೀಷ್ ಅವರ ಬರ್ತ್ಡೇ ಪಾರ್ಟಿಯಲ್ಲಿ ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರು ಒಟ್ಟಿಗೆ ಕಾಣಿಸಿಕೊಂಡ್ರು ಇವರಿಬ್ಬರನ್ನ ಒಟ್ಟಿಗೆ ನೋಡಿ ಅಭಿಮಾನಿಗಳು ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರು ಒಟ್ಟಿಗೆ ಕಾಣಿಸಿಕೊಳ್ತಾ ಇದ್ದ ಹಾಗೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರುತ್ತೆ ಅನ್ನೋ ಒಂದು ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾನೇ ಇದೆ ಈ ಒಂದು ಸುದ್ದಿ ಇವಾಗಿನದಲ್ಲ ಇದು ತುಂಬಾ ಹಳೆಯದು ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ ಅಲ್ಲಿ ಲವಕುಶ ಸಿನಿಮಾ ಬರುತ್ತೆ ಮದಗಜ ಸಿನಿಮಾ ಬರುತ್ತೆ ದಿಗ್ಗಜರು ಟು ಸಿನಿಮಾ ಬರುತ್ತೆ ಅಂತ ಸಾಕಷ್ಟು ಸುದ್ದಿಗಳು ಅರಿದಾಡ್ತಾನೆ ಇರುತ್ತೆ ಇನ್ನು ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರು ಒಟ್ಟಿಗೆ ಸಿನಿಮಾ ಮಾಡೋದ್ರ ಬಗ್ಗೆ ಸಾಕಷ್ಟು ಬಾರಿ ಮಾತನಾಡಿದ್ದಾರೆ ಒಂದೊಳ್ಳೆ ಕತೆ ಸಿಕ್ಕರೆ ಖಂಡಿತ ಇಬ್ಬರು ಸಿನಿಮಾ ಮಾಡ್ತೀವಿ ಅಂತ ಸಾಕಷ್ಟು ಬಾರಿ ಹೇಳಿದ್ದಾರೆ ಆದ್ರೆ ಕೆಲವು ವರ್ಷಗಳ ಹಿಂದೆ ಏನೆಲ್ಲ ಆಯ್ತು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಆದ್ರೆ ಇದೀಗ ಇವರಿಬ್ಬರು ಮತ್ತೆ ಒಂದಾಗುವಂತಹ ಸೂಚನೆ ಸಿಕ್ಕಿದೆ ಇವರಿಬ್ಬರು ಒಂದಾದರೆ ಖಂಡಿತ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಒಂದೊಳ್ಳೆ ಸಿನಿಮಾ ಬಂದೇ ಬರುತ್ತೆ ಅಂತ ಅಭಿಮಾನಿಗಳು ನಂಬಿದ್ದಾರೆ ಆದರೆ ಸದ್ಯಕ್ಕಿರೋ ಮಾಹಿತಿಯ ಪ್ರಕಾರ ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರೋದು ಪಕ್ಕಾ ಅಂತ ಹೇಳ್ತಾ ಇದ್ದಾರೆ ಅದು ಯಾಕೆ ಅಂದ್ರೆ ಕನ್ನಡ ಇಂಡಸ್ಟ್ರಿಯನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗೋದಕ್ಕೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಕೆಜಿಎಫ್ ಹಾಗೂ ಕಾಂತಾರ ಸಿನಿಮಾಗಳ ನಂತರ ಕನ್ನಡ ಇಂಡಸ್ಟ್ರಿ ಯಾವ ಲೆವೆಲ್ಗೆ ಹೋಗಿದೆ ಅಂತ ನಿಮಗೆಲ್ಲ ಗೊತ್ತೇ ಇದೆ ಕನ್ನಡದ ಸಿನಿಮಾಗಳಿಗಾಗಿ ಬೇರೆ ಭಾಷೆಯ ಆಡಿಯನ್ಸ್ಗಳು ಕೂಡ ವೈಟ್ ಮಾಡ್ತಾ ಇದ್ದಾರೆ ಇಂತಹ ಟೈಮ್ ನಲ್ಲಿ ಕನ್ನಡದ ಬಿಗ್ ಸ್ಟಾರ್ಸ್ ಗಳು ಒಳ್ಳೆಯ ಸಿನಿಮಾವನ್ನ ಮಾಡಿದ್ರೆ ಖಂಡಿತ ಕನ್ನಡ ಇಂಡಸ್ಟ್ರಿ ಮತ್ತೊಂದು ಲೆವೆಲ್ ಗೆ ಹೋಗುತ್ತೆ ಈಗಾಗಿನೇ ಈಗ ಕಿಚ್ಚ ಸುದೀಪ್ ಅವರು ಹಾಗೂ ದರ್ಶನ್ ಅವರನ್ನ ಒಂದು ಮಾಡುವಂತಹ ಕೆಲಸ ನಡೀತಾ ಇದೆ ಈಗ ಬಾಲಿವುಡ್ ಸೇರಿದಂತೆ ಸೌತ್ ಇಂಡಿಯಾದ ಬಹುತೇಕ ಎಲ್ಲಾ ಸಿನಿಮಾ ಇಂಡಸ್ಟ್ರಿಗಳಲ್ಲಿ ಮಲ್ಟಿ ಸ್ಟಾರ್ಸ್ ಸಿನಿಮಾಗಳು ಬರ್ತಾ ಇದೆ ಇಂತಹ ಟೈಮ್ ನಲ್ಲಿ ಕನ್ನಡದ ಇಬ್ಬರು ಬಿಗ್ ಸ್ಟಾರ್ಸ್ ಗಳು ಒಬ್ಬರಿಗೊಬ್ರು ಮಾತಾಡೋದಿಲ್ಲ ಒಬ್ಬರಿಗೊಬ್ಬರು ಒಟ್ಟಿಗೆ ಸೇರೋದಿಲ್ಲ ಅಂದ್ರೆ ಅದು ಖಂಡಿತ ಬೇರೆ ಸಿನಿಮಾ ಇಂಡಸ್ಟ್ರಿ ಅವರಿಗೆ ಲಾಭ ಆಗುತ್ತೆ ಹೀಗಾಗಿಯೇ ಇದನ್ನೆಲ್ಲ ರಾಕ್ಲೈನ್ ವೆಂಕಟೇಶ್ ಅವರು ದರ್ಶನ್ ಅವರಿಗೆ ಹಾಗೂ ಕಿಚ್ಚ ಸುದೀಪ್ ಅವರಿಗೆ ಅರ್ಥ ಮಾಡಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ಬಾಲಿವುಡ್ ಸೇರಿದಂತೆ ಎಲ್ಲ ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಕೂಡ ಮಲ್ಟಿ ಸ್ಟಾರ್ಸ್ ಸಿನಿಮಾಗಳದ್ದೇ ಹಬ್ಬರ ಕನ್ನಡದಲ್ಲೂ ಕೂಡ ಸಾಕಷ್ಟು ಮಲ್ಟಿ ಸ್ಟಾರ್ಸ್ ಸಿನಿಮಾಗಳು ಬಂದಿವೆ ಆದರೆ ಯಾವೂ ಕೂಡ ಹೇಳಿಕೊಳ್ಳುವ ಮಟ್ಟಕ್ಕೆ ಸಕ್ಸಸ್ ಅನ್ನ ಕಂಡಿಲ್ಲ ಇಲ್ಲಿಯವರೆಗೂ ಕೂಡ ಕನ್ನಡದಲ್ಲಿ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮಲ್ಟಿ ಸ್ಟಾರ್ಸ್ ಸಿನಿಮಾ ಅಂದರೆ ಅದು ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರ ಸಿನಿಮಾ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರಬೇಕು ಅಂತ ಅದೆಷ್ಟೋ ಜನ ಅಭಿಮಾನಿಗಳು ಹಾಗೆ ಆಡಿಯನ್ಸ್ಗಳು ವೆಯ್ಟ್ ಮಾಡ್ತಾ ಇದ್ದಾರೆ ಇನ್ನು ಮತ್ತೊಂದು ಕಡೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡೋದಕ್ಕೆ ಅದೆಷ್ಟೋ ಜನ ನಿರ್ಮಾಪಕರು ನಿರ್ದೇಶಕರು ಕಾಯ್ತಾ ಇದ್ದಾರೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬರುವಂತಹ ಸಿನಿಮಾಗೆ ಇಷ್ಟೊಂದು ಎಕ್ಸ್ಪೆಕ್ಟೇಷನ್ ಇರಬೇಕಾದ್ರೆ ಆ ಒಂದು ಸಿನಿಮಾ ಇನ್ ಯಾವ ರೇಂಜಲ್ಲಿ ಇರಬೇಕು ಅಂತ ನೀವೇ ಥಿಂಕ್ ಮಾಡಿ ಇಬ್ರು ಕೂಡ ಪಕ್ಕ ಮಾಸ್ ಹೀರೋಗಳು ಇಬ್ಬರಿಗೂ ಕೂಡ ಸಾಕಷ್ಟು ಜನ ಮಾಸ್ ಫ್ಯಾನ್ ಫಾಲೋಯಿಂಗ್ ಇದೆ ಈಗಿರಬೇಕಾದ್ರೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬರುವಂತಹ ಸಿನಿಮಾ ಕೂಡ ಪಕ್ಕ ಮಾಸ್ ಆಕ್ಷನ್ ಸಿನಿಮಾವೇ ಆಗಿರಬೇಕು ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರಿಗಿರೋ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಆಫೀಸ್ ನಲ್ಲಿ ಒಳ್ಳೆಯ ಕಲೆಕ್ಷನ್ ಅನ್ನ ಮಾಡುತ್ತೆ ಸೂಪರ್ ಹಿಟ್ ಆಗುತ್ತೆ ಹಳೆ ರೆಕಾರ್ಡ್ ಬ್ರೇಕ್ ಮಾಡಿ ಹೊಸ ರೆಕಾರ್ಡ್ ಗಳನ್ನು ಕೂಡ ಮಾಡುತ್ತೆ ಆದ್ರೆ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಸಿನಿಮಾ ಅಭಿಮಾನಿಗಳ ಮನಸ್ಸಲ್ಲಿ ಉಳಿಬೇಕು ಅಂದ್ರೆ ಆ ಒಂದು ಸಿನಿಮಾದ ಕತೆ ಚೆನ್ನಾಗಿರಲೇಬೇಕಾಗುತ್ತೆ ಹೌದು ಫ್ರೆಂಡ್ಸ್ ಮಲ್ಟಿ ಸ್ಟಾರ್ಸ್ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ ಅದರಲ್ಲೂ ಕನ್ನಡ ಸ್ಟಾರ್ಸ್ ಸಿನಿಮಾಗಳನ್ನ ನೋಡ್ತಾ ಹೋದ್ರೆ ಇಬ್ಬರು ಹೀರೋಗಳನ್ನ ಸ್ಕ್ರೀನ್ ಮೇಲೆ ತರೋದಕ್ಕೆ ಒಂದೇ ಸಿನಿಮಾದಲ್ಲಿ ತರೋದಕ್ಕೆ ಈ ರೀತಿಯ ಮಲ್ಟಿ ಸ್ಟಾರ್ಸ್ ಸಿನಿಮಾ ಮಾಡಿದಾರೇನೋ ಅಂತ ಅನ್ಸುತ್ತೆ ಯಾಕಂದ್ರೆ ಆ ಒಂದು ಸಿನಿಮಾದಲ್ಲಿ ಸ್ಟೋರಿನೇ ಇರೋದಿಲ್ಲ ಈಗ ದರ್ಶನ್ ಅವರು ಹಾಗೂ ಕಿಚ್ಚ ಸುದೀಪ್ ಅವರ ವಿಷಯದಲ್ಲೂ ಕೂಡ ಅಷ್ಟೇನೆ ಇವರಿಬ್ಬರು ಒಂದಾದ್ರೆ ಖಂಡಿತ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಮಾಡಬೇಕು ಅಂತ ಸಾಕಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಮುಂದೆ ಬರ್ತಾರೆ ಆದ್ರೆ ನಾವು ಕಾಯ್ತಾ ಇರೋದು ಒಂದು ಸಿನಿಮಾದ ಕತೆನೆ ಇವರಿಬ್ಬರನ್ನ ಒಂದು ಮಾಡಬೇಕು ಅಂತ ಆಗ್ಲೇ ಇವರಿಬ್ಬರ ಕಾಂಬಿನೇಷನ್ ಅಲ್ಲಿ ಬಂದಂತಹ ಆ ಒಂದು ಸಿನಿಮಾ ಖಂಡಿತ ಕನ್ನಡ ಇಂಡಸ್ಟ್ರಿಯಲ್ಲಿ ಒಂದು ಮ್ಯಾಸಿವ್ ಮೂವಿ ಆಗುತ್ತೆ ಇನ್ನು ನೀವು ಕೂಡ ಕಿಚ್ಚ ಸುದೀಪ್ ಅವರು ಹಾಗೂ ದರ್ಶನ್ ಅವರ ಕಾಂಬಿನೇಷನ್ನಲ್ಲಿ ಸಿನಿಮಾ ನೋಡೋದಕ್ಕೆ ಕಾಯ್ತಾ ಇದ್ರೆ ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್